ಪಾವಗಡದಲ್ಲೂ ಕಾಂಗ್ರೆಸ್ನ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಕನ್ಫರ್ಮ್ ಶಾಸಕರ ಮಗನಿಗೆ ಸಿಗುತ್ತಾ ಹೊಸಬರಿಗೆ ಮಣೆ ಹಾಕುತ್ತಾ ವೆಂಕಟರಮಣಪ್ಪಗೆ ಕೈತಪ್ಪಿ ಗಾಯತ್ರಿ ಬಾಯಿಗೆ ಸಿಗುತ್ತಾ ಚಾನ್ಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜೋರು ಸುದ್ದಿಯನ್ನ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥ ನ್ಯೂಸ್ ಇದು ಎಸ್ ಕೆಲವೊಂದಿಷ್ಟು ಹಾಲಿ ಕಾಂಗ್ರೆಸ್ನ ಶಾಸಕರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಸುಮಾರು ಐದರಿಂದ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಕಾಂಗ್ರೆಸ್ನ ಹಾಲಿ ಶಾಸಕರಿದ್ದಾರೆ ಅವರ ಟಿಕೆಟ್ ಮಿಸ್ಸಾಗಿ ಬೇರೆಯವರಿಗೆ ಟಿಕೆಟ್ ಕೊಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈಗಾಗಲೇ ಕರ್ನಾಟಕ ಟಿವಿಯಲ್ಲಿ ಆ ಸುದ್ದಿಯನ್ನು ನೋಡಿದಿರಾ ದೊಡ್ಡಬಳ್ಳಾಪುರ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರ ಆಗಿರ್ಬೋದು ಈಗ ನಾವೇನು ಮಾತಾಡ್ತಿದ್ದೀವಿ ಇದು ಪಾವಗಡ ವಿಧಾನಸಭಾ ಕ್ಷೇತ್ರ ತುಮಕೂರು ಜಿಲ್ಲೆಯ ಪಾವಗಡ ವಿಧಾನಸಭಾ ಕ್ಷೇತ್ರ ಬರುತ್ತೆ ಈಗ ಕಾಂಗ್ರೆಸ್ನ ವೆಂಕಟರಮಣಪ್ಪ ಹಾಲಿ ಶಾಸಕರು ಅವರಿಗೆ ಟಿಕೆಟ್ ನೀಡೋದು ಬಹುತೇಕ ಡೌಟ್ ಅನ್ನೋ ಲೆಕ್ಕಾಚಾರ ಇದೆ ವಯಸ್ಸಿನ ಕಾರಣ ಆಗಿರ್ಬೋದು ಅದು ಬೇರೆ ಕಾರಣಕ್ಕಾಗಿ ಅವ್ರಿಗೆ ಟಿಕೆಟ್ ನೀಡೋದಕ್ಕೆ ಹೈಕಮಾಂಡ್ ನಿರಾಕರಣೆ ಮಾಡಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಓಕೆ ಪಾವುಗಡದಲ್ಲಿ ವೆಂಕಟರಮಣಪ್ಪಗೆ ಟಿಕೆಟ್ ಮಿಸ್ ಆದರೆ ಯಾರಿಗೆ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ನ ಪಾವ್ಗಡದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನೋ ಒಂದು ಚರ್ಚೆ ಈಗ ಆಗ್ತಾ ಇದೆ ವೆಂಕಟಪ್ಪನಪ್ಪ ಅವರು ನನಗೆ ಟಿಕೆಟ್ ಮಿಸ್ ಆದರೂ ಓಕೆ ನನ್ನ ಮಗನ ಕೊಡಿ ಅನ್ನೋ ಒಂದು ಮಾತನ್ನ ಕೇಳ್ತಾ ಇದ್ದಾರೆ ಅವ್ರ ಮಗ ವೆಂಕಟೇಶ್ ಹಿಂದೆ ಅದೂರಲ್ಲಿ ಸ್ಪರ್ಧೆ ಮಾಡಿದ್ರು ಬಟ್ ಸೋತಿದ್ರು ಮತ್ತೆ ಅವರ ಅಪ್ಪನಿಗೆ ಟಿಕೆಟ್ ಕೊಟ್ಟು ಹದಿನೆಂಟರಲ್ಲಿ ಕಾಂಗ್ರೆಸ್ಸಿಂದ ಗೆದ್ಕೊಂಡಿದ್ರು ವೆಂಕಟರಮಣಪ್ಪ ಅವರು ಸೊ ಈಗ ನೆಕ್ಸ್ಟ್ ಇಪ್ಪತ್ತ್ ಮೂರಕ್ಕೆ ಈ ಬಾರಿ ಯಾರಿಗೆ ಟಿಕೆಟ್ ಕೊಡಬೇಕು ಪಕ್ಷ ಮತ್ತೆ ಮಗನಿಗೆ ಟಿಕೆಟ್ ಕೊಡುತ್ತಾ ವೆಂಕಟರಮಣಪ್ಪನಿಗೆ ತಪ್ಪಿಸಿ ಮಗ ವೆಂಕಟೇಶ್ಗೆ ಟಿಕೆಟ್ ಕೊಡುತ್ತಾ ಇಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕ್ಷೇತ್ರದ ಕಾಂಗ್ರೆಸ್ ಮತದಾರರು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಏನು ವೆಂಕಟರಮಪ್ಪ ಅವರ ಪರ ಇದ್ದರು ಕೆಲವೊಂದಿಷ್ಟು ಕಾರ್ಯಕರ್ತರು ಅವರು ಅವರ ಮಗ ವೆಂಕಟೇಶ್ಗೆ ಟಿಕೆಟ್ ಕೊಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಸೊ ಹೀಗಾಗಿ ತಿಮ್ರಾಯಪ್ಪಗೆ ಜೆ ಡಿ ಎಸ್ನ ತಿಮ್ರಾಯಪ್ಪಗೆ ಇದು ಪ್ಲಸ್ ಆಗಬಹುದು ಸೊ ಕಾಂಗ್ರೆಸ್ನ ಜಗಳ ಜೆ ಡಿ ಎಸ್ ತಿಮ್ರಾಯಪ್ಪಗೆ ಪ್ಲಸ್ ಆಗುತ್ತೆ ಈಸಿಯಾಗಿ ಗೆಲ್ತಾರೆ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ ಪಾವಗಡ ವಿಧಾನಸಭಾ ಕಾನ್ಸ್ಟಿಟ್ಯನ್ಸಿಯಲ್ಲಿ ಆದರೆ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಚರ್ಚೆಯ ವಿಚಾರ ವೆಂಕಟರಪ್ಪಗೆ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ನಿಂದ ಅವರ ಮಗ ವೆಂಕಟೇಶ್ ಸಿಕ್ಕಿದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಆದರೆ ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಂತಹ ಗಾಯತ್ರಿ ಬಾಯಿಗೆ ಟಿಕೆಟ್ ಕೊಡಬೇಕು ಅಂತ ಕೆಲವೊಂದಿಷ್ಟು ಮಂದಿ ಏನು ಒತ್ತಡ ಹಾಕ್ತಿದ್ದಾರೆ ಅವರಿಗಾಗಲೇ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಜಿಲ್ಲಾ ಪಂಚಾಯತ್ನಲ್ಲಿ ನಿಂತು ಗೆದ್ದಿದ್ರು ಭಾರೀ ಬಹು ಅಂತರವನ್ನು ಮತಗಳಿಂದ ತಗೊಂಡು ಗೆದ್ದಿದ್ರು ಅವರು ಅವರ ತಂದೆ ಸೋಮಲ ನಾಯ್ಕ್ ಎಮ್ ಎಲ್ ಎ ಆಗಿದ್ರು ಎರಡು ಬಾರಿ ಪಾವಗಡ ವಿಧಾನಸಭಾ ಕ್ಷೇತ್ರದಿಂದ ಸೊ ಹಾಗಾಗಿ ಮಾಜಿ ಎಮ್ ಎಲ್ ಎ ಅವರ ಮಗಳಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಕೂ ಕೂಡ ಕೇಳಿ ಬರ್ತಾ ಇದೆ ಗಾಯತ್ರಿಬಾಯಿಗೆ ಕಾಂಗ್ರೆಸ್ನಿಂದ ಸೊ ಕಾಂಗ್ರೆಸ್ನ ಟಿಕೆಟ್ ಯಾರು ಕೊಡಬಹುದು ಅನ್ನೋದ್ರ ಮೇಲೆ ಅವರ ಗೆಲುವು ಸೋಲು ಲೆಕ್ಕಾಚಾರ ಇದೆ ಆದರೆ ಕಾಂಗ್ರೆಸ್ನ ಜಗಳ ಕಿತ್ತಾಟವನ್ನು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ನ ತಿಮರಾಯಪ್ಪ ಅವರು ಹ್ಞೂ ಆಗಲಿ ಆಗಲಿ ಏನಾಗುತ್ತೆ ಎಲ್ಲದಕ್ಕೂ ಕೂಡ ಒಳ್ಳೇದೇ ಯಾರಿಗೆ ಟಿಕೆಟ್ ಕೊಟ್ಟರು ಬಂಡಾಯವಾಗಿ ಎದ್ದು ಬಂಡಾಯ ಅಭ್ಯರ್ಥಿಗಳು ತಿಮ್ರಾಯಪ್ಪಗೆ ಸಪೋರ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಒಂದು ವೇಳೆ ಹಾಲಿ ಎಮ್ ಎಲ್ ಎ ವೆಂಕಟರಮಣಪ್ಪ ಅವ್ರಿಗೆ ಟಿಕೆಟ್ ಮಿಸ್ ಆಗಿ ಮಿಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವ್ರ ಮಗನ ಟಿಕೆಟ್ ಕೊಟ್ಟರೆ ವೆಂಕಟೇಶ್ಗೆ ಆಗ ಗಾಯತ್ರಿಬಾಯಿ ಆ್ಯಂಡ್ ಟೀಮ್ ಕಾಂಗ್ರೆಸ್ ಬಂಡಾಯ ಆಗಿ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ನೋಡಬೇಕು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಏನು ಮಾಡುತ್ತೆ ಸರ್ವೆ ಮಾಡಿದ್ದೀವಿ ನಾವು ಈ ಕ್ಷೇತ್ರದಲ್ಲಿ ಶಾಸಕರಿಗೆ ಹಾಲಿ ಶಾಸಕರಿಗೆ ಹಿನ್ನಡೆ ಆಗಬಹುದಾದ ಲೆಕ್ಕಾಚಾರ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಅಟ್ ದ ಸೇಮ್ ಟೈಮ್ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಕೂಡ ಅವರು ಸರ್ವೇಲಿ ತಿಳಿಸಿರ್ತಾರೆ ಸೊ ಗಾಯತ್ರಿ ಬಾಯಿಗೆ ಟಿಕೆಟ್ ಸಿಗುತ್ತಾ ಪಾವುಗಾಡದಿಂದ ಅನ್ನೋ ಒಂದು ಲೆಕ್ಕಾಚಾರ ಇದೆ ನೋಡೋಣ ನಿಮ್ಮ ಪ್ರಕಾರ ಪಾವಗಡ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು